ಇವತ್ತು ನಾವು ಕರ್ನಾಟಕದ ಪ್ರಸಿದ್ಧವಾದ ಬಿಸಿಬೇಳೆಭಾತನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಲಿಕ್ಕಿದ್ದೇವೆ. ಹೆಸರೇ ಹೇಳುವ ಹಾಗೆ ಬಿಸಿ ಬಿಸಿ ಬಾತ್, ಬಿಸಿಬೇಳೆಭಾತ್ ಬಿಸಿಯಾಗಿ ತಿನ್ನೋದಾದ್ರೆ ಭಾರಿ ರುಚಿಯಾಗಿರ್ತದೆ. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡುವಲ್ವಾ, ಬನ್ನಿ ಫ್ರೆಂಡ್ಸ್. ಈಗ ನಾವು ಬಿಸಿಬೇಳೆಭಾತಿಗೆ ಬೇಕಾಗುವಂತಹ ಮಸಾಲೆ ಏನಂತಲ್ಲ ಅಂತ ನೋಡುವ. ಇದರ ಸರಿಯಾದ ಪ್ರಮಾಣವನ್ನು ನಾನು ಸ್ಕ್ರೀನ್ನ ಮೇಲೆ ಕೊಟ್ಟಿರ್ತೇನೆ, ನೀವು ನೋಡಿಕೊಳ್ಬೋದು ಏನೆಲ್ಲ ಬೇಕು ಅಂತೇಳಿ. ನಾವೀಗ ನೋಡಿಕೊಳ್ಳುವ ಚಕ್ಕೆ, ಲವಂಗ, ಕಾಳುಮೆಣಸು, ಕೊತ್ತಂಬರಿ, ಮೆಂತೆ, ಬಿಳಿ ಎಳ್ಳು, ಹಾಗೆ ಕೆಂಪು ಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮತ್ತೊಂದು ಸ್ವಲ್ಪ ಇಂಗು ಬೇಕಾದರೆ ತಗೊಳ್ಬೋದು, ಬಿಡ್ಬೋದು. ಇದನ್ನೆಲ್ಲ ಹುರಿಲಿಕ್ಕಿರುವಂಥದ್ದು ತೆಂಗಿನೆಣ್ಣೆ. ಎಳ್ಳನ್ನೊಂದು ಹೊಟ್ಟಿಸಿಕೊಳ್ತೇನೆ. ತೆಂಗಿನೆಣ್ಣೆ ಹಾಕಿ ಎಲ್ಲವನ್ನು ಕೂಡ ಹುರಿ ಮಸಾಲೆಯನ್ನು. ಮೊದಲಿಗೆ ಮೆಣಸನ್ನು ಸ್ವಲ್ಪ ಹುರಿದುಕೊಳ್ಳುವ, ಕಾವಾದ ಮೇಲೆ ಬಾಕಿದ್ದನ್ನು ಹಾಕಿಕೊಳ್ಳುವುದು. ಎಲ್ಲ ಮಸಾಲೆಯನ್ನು ಕೂಡ ಒಟ್ಟಿಗೆ ಹಾಕಿಕೊಳ್ತೇನೆ. ಮಸಾಲೆ ಎಲ್ಲ ಒಳ್ಳೆ ಘಮ್ ಅಂತೇಳಿ ಪರಿಮಳ ಬರ್ತದೆ. ನಮ್ಮ ಕೊತ್ತಂಬರಿ ಮತ್ತು ಹಾಕಿದಂತಹ ಇದೆಲ್ಲ ಉಂಟಲ್ಲ, ಅಂತ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಬಿಸಿಬೇಳೆ ಬಾತು ಮಾಡಲಿಕ್ಕೆ ನಮಗೆ ಕೆಲವೆಲ್ಲ ತರಕಾರಿಗಳು ಬೇಕು. ಎಂತೆಲ್ಲ ಅಂತೇಳಿದರೆ ಕ್ಯಾರೆಟು, ಬೀನ್ಸು, ಬಟಾಟೆ, ಟೊಮೆಟೊ, ಇದೆಲ್ಲ ಮುಖ್ಯವಾಗಿರುವಂಥ ಈರುಳ್ಳಿ ಹೀಗಿರುವಂಥದ್ದೆಲ್ಲ. ಹಾಗೆ ಬಟಾಣಿಯನ್ನು ಸರಿಯಾಗಿ ನೆನೆಸಿ ತಗೊಂಡಿದ್ದೇನೆ, ಬೇಗ ಬೇಯಲಿಕ್ಕೆ ಬೇಕಾಗಿ ರಾತ್ರಿ ಇಡೀ ನೆನೆಸಿರುವಂಥದ್ದು. ಕೊತ್ತಂಬರಿ ಸೊಪ್ಪು ಪರಿಮಳಕ್ಕೆ ಮೊದಲಿಗೆ ಇದನ್ನೆಲ್ಲ ಕೊಚ್ಚಿಬಿಡುವ ಚಿಕ್ಕಾಗಿ. ಬೀನ್ಸು ಕೂಡ ಚಿಕ್ಕಾಗೆ ಕೊಚ್ಚಿಕೊಳ್ಳಿ. ಬಟಾಟೆ, ಬಿಸಿಬೇಳೆಭಾತಿಗೆ ಕ್ಯಾರೆಟ್ ಮತ್ತು ಬೀನ್ಸು ಎರಡು ಕೂಡ ಒಳ್ಳೆ ಮುಖ್ಯವಾಗಿರುವಂಥದ್ದು. ಮತ್ತು ಬಟಾಟೆ, ಟೊಮೆಟೊ, ಈರುಳ್ಳಿ ಹೀಗಿರೋದೆಲ್ಲ ಹಾಕಲೇಬೇಕು ಅಂತೇನಿಲ್ಲ, ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಆಗೋ ಉಂಟಲ್ಲ, ಅದರ ರುಚಿ ಕೂಡ ಜಾಸ್ತಿ. ತರಕಾರಿಗಳೆಲ್ಲ ಕೊಚ್ಚೆ ಆಯಿತು ನೋಡಿ. ಇನ್ನೀಗ ಬಿಸಿಬೇಳೆಭಾತಿಗೆ ಇರುವಂಥ ಎಲ್ಲ ಐಟಮ್ಗಳನ್ನು ಕೂಡ ಬೇಯಿಸುವಂತಹ ಸಮಯ. ಮೊದಲಿಗೆ ಇಲ್ಲಿಗ ನಾನು ತೊಗರಿಬೇಳೆಯನ್ನು ಸ್ವಲ್ಪ ಹೊತ್ತು ನೆನೆಸಿದ್ದೇನೆ. ಅಕ್ಕಿಯೊಟ್ಟಿಗೆ ಕೂಡ ಸರಿಯಾಗಿ ತೊಗರಿಬೇಳೆ ಬೇಯಬೇಕು, ಅದಕ್ಕೋಸ್ಕರ ಸರಿಯಾಗಿ ನೆನೆಸಿರುವಂಥ ಒಂದು ಅರ್ಧ ಗಂಟೆ ನೆನೆಸಿದರೆ ಬೇಗ ಬೇಯ್ತದೆ. ಇದನ್ನು ಕುಕ್ಕರಿಗೆ ಹಾಕಿಕೊಳ್ತೇನೆ, ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕಿಕೊಳ್ಳುವಂಥದ್ದು. ಇನ್ನೀಗ ಒಂದು ಕಪ್ಪು ಬಿಳ್ತಿಗೆ ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕಿಕೊಳ್ತೇನೆ. ನಾನಿಲ್ಲೀಗ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ಪು ತೊಗರಿಬೇಳೆಯನ್ನು ತಗೊಂಡಿರುವಂಥದ್ದು. ಇನ್ನೀಗ ತರಕಾರಿಗಳನ್ನು ಒಟ್ಟಿಗೆ ಹಾಕಿಕೊಳ್ತೇನೆ. ಕ್ಯಾರೆಟು, ಬೀನ್ಸು, ಬಟಾಟೆ, ಬಟಾಣಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಉಪ್ಪು. ಇದಕ್ಕೀಗ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿಕೊಳ್ತೇನೆ. ನಾನಿಲ್ಲೀಗ ಒಂದು 8 ಕಪ್ಪಿನಷ್ಟು ನೀರನ್ನು ಇದಕ್ಕೆ ಹಾಕಿಕೊಳ್ತೇನೆ. ಅಂದರೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ ಸರಿಯಾಗಿ ಬೇಯಲಿಕ್ಕೆ, ತರಕಾರಿಗಳು ಮತ್ತು ಅಕ್ಕಿ ಎಲ್ಲ ಉಂಟಲ್ಲ. ಉಪ್ಪೀಗ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಹಾಕಿದ್ದೇನೆ. ಇನ್ನೀಗ ನಮಗೆ ಉಪ್ಪು ಸಾಕಾಗಲಿಲ್ಲ ಅಂತೇಳಿ ಆದರೆ ಹುಳಿ, ಬೆಲ್ಲ ಮತ್ತು ಎಲ್ಲ ಸೇರಿಸುವಂಥ ಸಮಯ, ಒಗ್ಗರಣೆಯ ಸಮಯದಲ್ಲಿ ನಾವು ಬೇಕಾದರೆ ಅದಕ್ಕೆ ಸೇರಿಸಿಕೊಳ್ಬೋದು. ಮುಚ್ಚಿಟ್ಟು ಬೇಯಿಸಿದೆ. ಇನ್ನೀಗ ಇದು ಸರಿಯಾಗಿ ಬೇಯಲಿ, ಸಾಧಾರಣ ಒಂದು 5 ವಿಸಿಲಿನಷ್ಟು ಇದರಲ್ಲಿ ಬಂದರೆ ಸಾಕು. ಇದೀಗ ನಾವು ಹುರಿದಂಥ ಮಸಾಲೆ ಚೆನ್ನಾಗಿ ತಣಿಯಿತು. ತಣಿದ ಮೇಲೆ ಇದನ್ನು ಒಂದು ಮಿಕ್ಸಿ ಪಾತ್ರದಲ್ಲಿ ಹಾಕಿ ಹುಡಿ ಮಾಡಿಕೊಳ್ಳುವ. ಇದೇ ಮಸಾಲೆಯನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ನಮಗೆ ಬಿಸಿಬೇಳೆಭಾತಿನ ಹುಡಿ ಅಂತ ಹೇಳಿಕೊಂಡು ಮಾಡಿ ಇಟ್ಟುಕೊಳ್ಬೋದು. ಇದನ್ನು ಚೆನ್ನಾಗಿ ಹುಡಿ ಮಾಡುವ. ಬೂಂದಿ ಮಾಡಲಿಕ್ಕೆ ಸ್ಪೆಷಲ್ ಆಗಿರುವಂಥದ್ದು ಅಂತ ಹೇಳಿಕೊಡಬೇಕಾದದೇನಿಲ್ಲ. ಅದಕ್ಕೆ ಬೇಕಾಗುವಂಥ ಕಡಲೆ ಹುಡಿ, ಉಪ್ಪು, ಮೆಣಸಿನ ಹುಡಿ ಮೂರೇ ಬಗೆ, ಸ್ವಲ್ಪ ನೀರು ಮಾಡಿ ಎಣ್ಣೆಗೆ ಬಿಟ್ಟರೆ ಆಯ್ತು ಅಷ್ಟೇ. ಬಿಸಿಬೇಳೆ ಬಾತಿಗಿರುವ ಬೂಂದಿ ಮಿಕ್ಸ್ಚರ್ನ ಬೂಂದಿ ಆಗಿ ಒಳ್ಳೆ ಕರ್ಕುರು ಆಗಬೇಕು. ಬಿಸಿಬೇಳೆ ಬಾತಿನ ಅನ್ನ ಮತ್ತು ಬೇಳೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೀಗ ಇದಕ್ಕೊಂದು ಒಗ್ಗರಣೆ ಮಾಡುವ. ಒಗ್ಗರಣೆ ಮಾಡಲಿಕ್ಕೆ ಒಂದು ಬಾಣಲೆಯನ್ನು ಎಲ್ಲಿಟ್ಟಿದ್ದೇನೆ. ಇನ್ನೀಗ ಈ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳುವ. ಹಾಗೆ ಒಗ್ಗರಣೆ ಮಾಡುವಾಗ ಇನ್ನೊಂದು ಒಲೆಯಲ್ಲಿ ನಾವು ಸ್ವಲ್ಪ ನೀರನ್ನು ಇಟ್ಟುಕೊಂಡ್ರೆ ಒಳ್ಳೆಯದು. ನಮಗೆ ಬಿಸಿಬೇಳೆ ಬಾತಿಗೆ ಆಗುವಾಗ ಅದು ಸ್ವಲ್ಪ ನೀರು ಬೇಕಾಗ್ತದೆ, ಇದೀಗ ಮಂದ ಇರ್ತದೆ. ಸ್ವಲ್ಪ ನೆಲಗಡಲೆ ಹಾಕಿಕೊಳ್ಳುವ, ಇದನ್ನು ಸರಿಯಾಗಿ ಕರುಕುರು ಅಂತ ಹೇಳುವಾಗೆ ಹುರಿದುಕೊಳ್ಬೇಕು. ತುಪ್ಪ ಹಾಕಿ ಒಗ್ಗರಣೆ ಮಾಡ್ತಾ ಇರುವಂಥ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಆಗ್ತದೆ, ತುಪ್ಪ ಆದರೆ ಸ್ವಲ್ಪ ಪರಿಮಳ ಜಾಸ್ತಿ. ಕಡಲೆ ಸರಿಯಾಗಿ ಹುರಿದಾದ್ಮೇಲೆ ಸಾಸಿವೆ, ಮೆಣಸು ಮತ್ತು ಉದ್ದಿನಬೇಳೆ ಮೂರನ್ನೊಟ್ಟಿಗೆ ಹಾಕಿಕೊಳ್ತೇನೆ. ಬೇವು ಸೊಪ್ಪು. ಇದೀಗ ನಾವು ಹುರಿದು ಹುಡಿ ಮಾಡಿಟ್ಟಂತಹ ಬಿಸಿಬೇಳೆ ಬಾತಿನ ಹುಡಿಯನ್ನು ಸೇರಿಸಿಕೊಳ್ಳೋದು. ಈಗ ನೀರಿನಲ್ಲಿ ಹಾಕಿಟ್ಟಂತಹ ಹುಣಸೆ ಹುಳಿ, ಇನ್ನೀಗ ನಾವು ಬೇಯಿಸಿಟ್ಟಂತಹ ಅನ್ನ ಮತ್ತು ಬೇಳೆ ಎಲ್ಲವನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತೇನೆ. ಒಳ್ಳೆ ಘಮ್ ಅಂತೇಳಿ ಪರಿಮಳ ಬರ್ತಾ ಉಂಟು. ನೀವು ಇದಕ್ಕೆ ಒಂದು ತುಂಡು ಬೆಲ್ಲ ಮತ್ತು ಸ್ವಲ್ಪ ಉಪ್ಪು, ಆಗ ಸ್ವಲ್ಪ ಹಾಕಿದೆ, ನೋಡಿಕೊಂಡು ಸೇರಿಸಿಕೊಂಡ್ರೆ ಆಯಿತು. ಒಗ್ಗರಣೆಗೆ ಇಡುವಾಗ ಆಚೆ ಒಲೆಯಲ್ಲಿ ಇಟ್ಟಂಥ ಬಿಸಿ ನೀರು, ನೀರು ನೋಡಿಕೊಂಡು ಸೇರಿಸಿದರೆ ಸಾಕು ನಮಗೆ, ಹದದಲ್ಲಿ ಇದ್ದರೆ ಸಾಕು, ಮತ್ತು ಅದು ಇನ್ನೂ ಕೂಡ ತಣ್ಣದಾಗ ಗಟ್ಟಿ ಆಗ್ತದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ಇದೀಗ ಬಿಸಿ ಬಿಸಿ ಬೇಳೆ ಬಾತು
ಸವಿಯಲು ಸಿದ್ಧ. ತುಪ್ಪ ಹೀಗೆ ಹಾಕಿ ಅದು ಅದರಲ್ಲಿಯೇ ಕರಗಬೇಕು. ಸ್ವಲ್ಪ ಬೂಂದಿ, ನಾನು ಬಿಸಿಬೇಳೆಭಾತು ಮಾಡಿದ್ದೆ, ಅವ ತಿಂದದ್ದು. ನಾನು ಕೂಡ ಬಿಸಿಬೇಳೆಭಾತನ್ನು ತಿಂತಾ ಇದ್ದೇನೆ. ತುಪ್ಪ ಹಾಕಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಆಗಲೇ ಅದರ ಒಳ್ಳೆ ಸರಿಯಾದ ರುಚಿ ಸಿಗುವಂಥದ್ದು. ಈಗ ನೀವು ಹೊರಗಡೆಯಲ್ಲಿ ಆದರೂ ಬಿಸಿಬೇಳೆಭಾತು ಮಾಡಿ ಕೂಡ ತಿಂತೀರಿ ಅಥವಾ ಹೊರಗಡೆ ಸಿಗ್ತದೆ ಅಂತ ಹೇಳಿದರೆ, ಬಿಸಿ ಬಿಸಿ ಇರುವಾಗಲೇ ತಿಂದರೆ ಅದರ ರುಚಿ ಇರುವಂಥದ್ದು. ಹಾಗೆ ಬಿಸಿ ಬಿಸಿ ಮಳೆಗೆ ಬಿಸಿ ಬಿಸಿ ಬೇಳೆಭಾತು ತಿನ್ನುವಂಥದ್ದು. ಹಾಗೆ ಇವತ್ತಿನ ನಮ್ಮ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ವಿಶೇಷವಾದಂಥ ಇನ್ನೊಂದು ವಿಡಿಯೋದಲ್ಲಿ ನೀವು ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.